ಅಥವಾ ಅಯಮ್ಮೆ ಹಸ್ತ ಟಚ್ ಹಿರ್ನಿಂದ, ಅದು ಋಗ್ವೇದದಲ್ಲಿ ಹೇಳಿದ ವಿಧಾನ. ಅಯಮ್ಮೆ ಹಸ್ತೋ ಭಗವಾನ್, ಅಯಮ್ಮೆ ಭಗವತರ. ಟಚ್ ಹಿರ್ನಿಂದ ಗುಣ ಮಾಡಬಹುದು, ಮಂತ್ರದಿಂದ ಗುಣ ಮಾಡಬಹುದು. ಡಾಕ್ಟ್ರುಗಳು ಯಾವ ಕಾಲಕ್ಕೂ ಗುಣ ಆಗುವುದಿಲ್ಲ ಅಂತ ಹೇಳಿದ್ದನ್ನು ಮಂತ್ರದಿಂದ ಗುಣ ಮಾಡಬಹುದು. ಯೋಗ, ಕೆಲವು ಯೋಗದಿಂದ ನಿಮಗೆ ಅದನ್ನು ನಾನು ಒಂದು ಘಟನೆ, ಯಾಕೆಂದರೆ ಎಲ್ಲ ನಿಮಗೆ ಪ್ರತ್ಯಕ್ಷದಷ್ಟವಾದ ಘಟನೆಗಳು. ನನಗೆ ಬೆನ್ನು ನೋವು ಬಂತು ಒಮ್ಮೆ, ಬೆನ್ನು ನೋವು ಅಂದರೆ ಸಯಾಟಿಕ. ನಾನು 100 ದಿವಸ ಕಮ್ಮಿ ಇಲ್ಲದೆ ನಾನು ಮಲ್ಕೊಂಡಿದ್ದೆ, ಓಡಾಡಲಿಕ್ಕೆ ಸಾಧ್ಯ ಇಲ್ಲ, ಕಾಲು ಊರ್ಲಿಕ್ಕೆ ಆಗ್ತಾಯಿರಲಿಲ್ಲ. ಆವಾಗ ಡಾಕ್ಟ್ರ್ ಹೇಳಿದರು ಆಪರೇಷನ್ ಮಾಡಬೇಕು, ಆಪರೇಷನ್ ಮಾಡದೇ ಇದ್ದರೆ ಯು ವಿಲ್ ಬಿ ಬೆಟ್ ರಿಟನ್ ಲೈಫ್ ಲಾಂಗ್, ಇಡೀ ಜೀವನ ನೀವು ಹೊಲ್ಕೊಂಡೆ ನಿಮಗೆ ಮತ್ತೆ ಇನ್ನೂ ತಿರುಗಾಡಲಿಕ್ಕೆ ಆಗೋಲ್ಲ ಆಪರೇಷನ್ ಮಾಡದೇ ಇದ್ದರೆ ಅಂತ. ನಾನು ಹೇಳಿದೆ, ಇದು ಆಸ್ಪತ್ರೆಯಲ್ಲಿ ಅವರು ಹೇಳಿದ್ದೆ ನನಗೆ ಟ್ರೀಟ್ಮೆಂಟಿಗೆ ಹೋದಾಗ. ನಾನು ಹೇಳಿದೆ, ನನ್ನನ್ನು ಒಮ್ಮೆ ನಿಮ್ಮ ಈ ಆಸ್ಪತ್ರೆಯ ಕಟ್ಟಡದಿಂದ ಹೊರಗೆ ಕಳಿಸಿ, ನಾನು ಸರಿಯಾಗಿ ಬರ್ತೇನೆ, ಬಾರದಿದ್ದರೆ ಮತ್ತೆ ನಿಮ್ಮ ಹತ್ರ ಆಸ್ಪರೇಷನ್ಗೆ ಬರ್ತೇನೆ. ಒಮ್ಮೆ ನಿಮ್ಮ ಕ್ಲಚ್ಚಿನಿಂದ ನಮ್ಮನ್ನು ಬೇರ್ಪಡಿಸಿ, ನೀವು ಒಳಬಿಟ್ಟು ನಾವು ಬಿಡೋಲ್ಲ, ನಾವು ಹೇಳಿದ ಹಾಗೆ ಕೇಳಬೇಕು, ಪೇಷಂಟ್ ಹೊಡೆದು ಪೇಷಂಟ್ ಹೇಳಿದ ನಾವು ಕೇಳೋಲ್ಲ ಅಂತ ನಿರ್ಬಂಧ ಮಾಡ್ತೀರಿ. ಒಮ್ಮೆ ನನ್ನನ್ನು ಈ ಆಸ್ಪತ್ರೆಯಿಂದ ಹೋಗಲಿಕ್ಕೆ ಅನುಮತಿ ಕೊಡಿ. ಹಿಂದೆ ಆಸ್ಪತ್ರೆ ನಿಯಮ, ಡಾಕ್ಟ್ರ್ ಹೇಳಿದ ಹಾಗೆ ಪೇಷಂಟ್ ಕೇಳಬೇಕು ಅಂತ, ನಿಮ್ಮ ಮಟ್ಟಿಗೆ ಅದಕ್ಕೆ ಎಕ್ಸೆಪ್ಷನ್, ನೀವು ಹೇಳಿದಾಗ ನಾವು ಕೇಳ್ತೇವೆ. ಹೋಗಿ ಅಂದರು, ಒಮ್ಮೆಗೆ ಪಾರಾದೆ ಅಂದರೆ ಮನೆಗೆ ಬಂದೆ, ಮನೆಗೆ ಬಂದು ಆಸನ ಪ್ರಾಣಾಯಾಮ ಶುರು ಮಾಡಿದೆ. 105 ದಿವಸ ಒದ್ದಾಡಿದವ ಆಸನ ಪ್ರಾರಂಭ ಮಾಡಿದ್ಮೇಲೆ 1 ವಾರದಲ್ಲಿ ನಾನು ಚೆನ್ನಾಗಿ ನಡೆಯುವಷ್ಟು ಸಮರ್ಥ ಆದೆ. ಆಮೇಲೆ ಅವ್ರ ಹತ್ರ ಹೋಗಿ ಹೇಳಿದೆ, ನೀವೇನು ಹೇಳಿದ್ದು ನಡೀಲಿಕ್ಕಾಗೋಲ್ಲ ಆಪರೇಷನ್ ಮಾಡದೇ ಇದ್ದರೆ ಅಂತ. ನೋಡಿ, ಇವತ್ತು ನಡ್ಕೊಂಡು ಬಂದಿದ್ದೇನೆ. ಅವ್ರು ಉಡುಪಿಯಲ್ಲಿ ಸಿಕ್ಕಿದ್ರು ಆ ಡಾಕ್ಟ್ರು, ಮಣಿಪಾಲದ ಡಾಕ್ಟ್ರು. ನಾನು ಮನೆಯಿಂದ ಉಡುಪಿ ತನಕ ನಡ್ಕೊಂಡು ಹೋಗಿದ್ದೆ ಅವತ್ತು ಬೇಕು ಅಂತ ಹಠದಲ್ಲಿ. ನೋಡಿ, ನಡ್ಕೊಂಡು ಬಂದಿದ್ದೇನೆ. ಇಟ್ ಇಸ್ ಎ ಮಿರಕಲ್, ಐ ಹ್ಯಾವ್ ನೋ ಎಕ್ಸ್ಪ್ಲನೇಷನ್ ಅಂತಂದರು. ಮಿರಕಲ್ ಅಂದರೆ ಏನೂ ಮಿರಕಲ್ ಮಾಡಿಲ್ಲ, ನಾನು ಬರೀ ಆಸನ ಮಾಡಿದ್ದು. ಹಾಗಾಗಿ ಎಷ್ಟೋ ಸಂಗತಿಗಳು, ಆಸನ, ಪ್ರಾಣಾಯಾಮ, ಟಚ್ ಹೀಲು ಮತ್ತು ಮಂತ್ರ, ಇವು ಇವತ್ತು ನಮಗೆ ತಿಳಿದಿರುವಂತಹ ಸರ್ವಶ್ರೇಷ್ಠ ಔಷಧಗಳು. ಡಾಕ್ಟ್ರುಗಳಲ್ಲ, ಯಾಕೆಂದರೆ ಡಾಕ್ಟ್ರುಗಳಿಗೆ ಸ್ವಂತಕ್ಕೆ ಏನು ಕಾಯಿಲೆ ಅನ್ನೋದೇ ಗೊತ್ತಾಗೋದಿಲ್ಲ, ದೊಡ್ಡ ಸಮಸ್ಯೆ ಅದು. ಅವರು ಯಂತ್ರಾಧೀನ, ಯಂತ್ರ ಏನಾದರೂ ರಾಂಗ್ ರಿಪೋರ್ಟ್ ಕೊಟ್ಟರೆ ಇವ್ರು ರಾಂಗ್ ಮೆಡಿಸಿನ್.